ಸ್ನೇಹಿತರೆ, ನಾವಿವತ್ತು SBI ಪಿಂಚಣಿದಾರರ ಸಂಘದವರೊಡನೆ ಎರಡು ಬಸ್ಸಿನಲ್ಲಿ ಸುಮಾರು 98 ಮಂದಿ ಏಕದಿನದ ಪ್ರವಾಸದಲ್ಲಿ ದೊಡ್ಡಮಲ್ಲೂರು, ಮೇಲುಕೋಟೆ ಮತ್ತು ಆದಿಚುಂಚನಗಿರಿಗೆ ಪ್ರವಾಸ ಹೋದ ಕೆಲವು ಖುಷಿಯ ಕ್ಷಣಗಳನ್ನು ನಿಮ್ಮೊಡನೆ ಹಂಚಿಕೊಳ್ತೀನಿ. ಮೊದಲಿಗೆ ನಮ್ಮನ್ನೆಲ್ಲ ಸುರಕ್ಷಿತವಾಗಿ ಕರೆದೊಯ್ಯುವಂತೆ ಬಸ್ಗೆ ಪೂಜೆಯನ್ನು ಸಲ್ಲಿಸಿ ನಾವೆಲ್ಲ ಸುಖಾಸೀನದಲ್ಲಿ ಕುಳಿತು ಸೇರಿದ ಹಿರಿಯರೆಲ್ಲರೂ ಕಿರಿಯರನ್ನೂ ನಾಚಿಸುವಂತೆ ಪ್ರವಾಸದುದ್ದಕ್ಕೂ ದೇವರ ನಾಮವನ್ನು ಹಾಡುತ್ತಾ ಅಂತ್ಯಾಕ್ಷರಿಯಲ್ಲಿ ಭಾಗವಹಿಸುತ್ತಾ ಚಲನಚಿತ್ರ ಗೀತೆಗಳ ಕ್ವಿಜ್ನಲ್ಲಿ ಭಾಗವಹಿಸುತ್ತಾ ನಗೆ ಚಟಾಕಗಳನ್ನು ಹಾರಿಸುತ್ತಾ ಬೆಂಗಳೂರಿನಿಂದ ದೊಡ್ಡಮಲ್ಲೂರಿನ ತನಕ ಖುಷಿಯಿಂದ ಸಾಗಿದರು. ಗಣಪತಿ ಗಣಪತಿ ಗಣಪತಿ, ಥ್ಯಾಂಕ್ ಯು ವೆರಿ ಮಚ್. ಹೀಗೆ ಖುಷಿಯಿಂದ ಪ್ರಯಾಣದುದ್ದಕ್ಕೂ ಸಾಗುತ್ತಾ ಬಂದು ದೊಡ್ಡಮಲ್ಲೂರಿನ ಅಪ್ರಮೇಯ ದೇವಸ್ಥಾನದಲ್ಲಿ ಬಂದಿಳಿಯುವಾಗ ಹೊಟ್ಟೆ ಚುರುಗುಟ್ಟಿದ ಅನುಭವವಾಗಿ ಉಪಹಾರ ಸೇವಿಸಲು ಛತ್ರದತ್ತ ಸಾಗುತ್ತಿದ್ದೇವೆ. ಶುಚಿ ರುಚಿಯಾದ ಉಪಹಾರ ಸೇವಿಸಿದ ನಂತರ ಅಪ್ರಮೇಯ ಸ್ವಾಮಿಯ ದರ್ಶನದತ್ತ ನಮ್ಮ ಚಿತ್ತ. ಇದು ಜ್ಞಾನಾಂಬ ಕ್ಷೇತ್ರ ಅಂತ ಮಳೂರು. ಇಲ್ಲಿ ಶ್ರೀ ಮುಖ್ಯವಾಗಿ ಅಪ್ರಮೇಯ ಸ್ವಾಮಿಯವರ ದೇವಸ್ಥಾನ ಇದೆ. ಅಪ್ರಮೇಯ ಅಂತಂದರೆ ವಿಷ್ಣು ಸಹಸ್ರನಾಮದಲ್ಲಿ ಒಂದು ಹೆಸರು, ಅಪ್ರಮೇಯೋ ಋಷಿ ಕೇಶ ಪದ್ಮನಾಭ ಅಂತ. ಅಂದರೆ ಆ ಒಂದು ದೇವರ ಕಲ್ಯಾಣ ಗುಣಗಳಾಗಲಿ ಅದನ್ನು ಅಳಿಯೋದಕ್ಕಾಗಲ್ಲ ಅಂತ. ಅಂದರೆ ವಿಶ್ವರೂಪನೇ, ಆ ರೆಡ್ಯೂಸರ್ ಫಾರ್ಮ್ ಆಫ್ ವಿಶ್ವರೇಪ ವಿಶ್ವರೂಪನ ನಾವು ಇಲ್ಲಿ ಅಪ್ರಮೇಯನಾಗಿ ಚತುರ್ಭುಜದಲ್ಲಿ ನೋಡ್ತೀವಿ. ಹಾಗೆ ಇಲ್ಲಿ ಬಂದು ಅಮ್ಮನವ್ರನ್ನ ಇಲ್ಲಿ ಅರವಿಂದವಲ್ಲಿ ಅಮ್ಮನವರು ಅಂತ ಕರೀತಾರೆ. ಹಾಗೆ ಇಲ್ಲಿ ಬಹಳ ವಿಶೇಷ ಅಂದರೆ ನವನೀತ ಕೃಷ್ಣಸ್ವಾಮಿ, ಅಂದರೆ ಬೆಣ್ಣೆ ಕೃಷ್ಣ ಅಂಬೆಗಾಲಲ್ಲಿ ಬರ್ತಾ ಇರೋಂಥದ್ದು. ಅದನ್ನು ನೋಡಿ ಪುರಂದರದಾಸರು ಜಗದೋದ್ಧಾರಣ ಆಡಿಸಿ ಯಶೋಧ ಅಂತ ಹಾಡಿನಲ್ಲೇ ಆಡಿದ್ದಾರೆ. ಆ ಕೃಷ್ಣನ ಎಲ್ಲರೂ ಬಂದು ಪ್ರಾರ್ಥನೆ ಮಾಡ್ಕೊಳ್ತಾರೆ ಮಕ್ಕಳಿಗೋಸ್ಕರ. ಮಗು ಆದಮೇಲೆ ಬಂದು ತೊಟ್ಲು ಕಟ್ಟೋದು, ಬೆಣ್ಣೆ ಅಲಂಕಾರ ಮಾಡೋದು, ಈ ಥರ ಎಲ್ಲ ಮಾಡ್ತಾರೆ. ಅಂದರೆ ಈ ಒಂದು ಬಹಳ ಅಪ್ರಿಯವಾದ ಕ್ಷೇತ್ರ ಇದು. ರಾಜಮಹಾರಾಜರು ಮತ್ತು ಅನೇಕ ಜನ ಇವರು ಋಷಿ ಮುನಿಗಳು ಎಲ್ಲ ಬಂದು ಇಲ್ಲಿ ಪೂಜೆಯನ್ನು ಮಾಡಿ ತಪಸ್ಸನ್ನು ಮಾಡಿದಂಥ ಕ್ಷೇತ್ರ. ಪುಣ್ಯಕ್ಷೇತ್ರ. ತಮ್ಮ ಹೆಸರು ಕೃಷ್ಣಕುಮಾರ್. ಧನ್ಯವಾದಗಳು.
ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯಂ ತವ ಕಿಂ ಪ್ರಭೋ ರಾಮದೂತ ಕೃಪಾ ಸಿಂಧೋ ಮತ್ಕಾರ್ಯಂ ಸಾಧಯ ಪ್ರಭೋ ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯಂ ತವ ಕಿಂ ಪ್ರಭೋ ರಾಮದೂತ ಕೃಪಾ ಸಿಂಧೋ ಮತ್ಕಾರ್ಯಂ ಹಿಂದೂ ದೇವಾಲಯಗಳ ವಾಸ್ತುಶಿಲ್ಪದ ತೊಟ್ಟಿಲು ಎಂದು ಯಾವ ಊರನ್ನು ಕರೆಯುತ್ತಾರೆ? ಬೇಲೂರು ಹಳೆಬೀಡು ಅಲ್ವಾ? ಹಳೆಬೀಡು ಬೇಲೂರು ಸೋಮನಾಥದಲ್ಲಿ ಎಷ್ಟೋ ಜನಕ್ಕೆ ಪುತ್ರ ಸಂತಾನ ಏನಾರು ಆಗಿಲ್ಲ ಅಂತ ಹೇಳಿದರು. ತುಂಬ ಜನ ಇಲ್ಲಿ ಸಂಕಲ್ಪ ಮಾಡಿಕೊಂಡು ದೇವರ ದರ್ಶನ ಮಾಡಿಕೊಂಡು ಸುಮಾರು 100 to 101 ಜನಕ್ಕೂ ಮಕ್ಕಳಾಗಿದೆ. ಹೆಂಗಾಯ್ತು ಅಂದ್ರೆ ಹಿಂದು ಆಗಿದೆ ಅಂತ ಅರ್ಥ. ನಮಗೆ ಕೇಳ್ಬಿಡಿ ದೂರದಿಂದ ಹೆಂಗಾಯ್ತು ಅಂತ. ಬೆಳ್ಳಿ ತೊಟ್ಟು ತಂದು ಹಾಕಿದೆ, ಒಂದು ಚಪ್ಪಳೆ ಹೊಡೆದಿದೆ ಅಲ್ಲಿಗೆ. ಆದ್ರಿಂದ ನಿಮಗೆ ಇನ್ನು 10 ನಿಮಿಷ ಟೈಮು. ಅದೇನು ಹಾಡು ಸೆಟ್ ಮಾಡ್ಕೊಂಡಿದ್ರು ಸಾಮೂಹಿಕ ಹಾಡ್ಬಿಡಿ, ಒಬ್ಬೊಬ್ಬರ ಹಾಡಿದ್ರೆ ಟೈಮ್ ಆಗುತ್ತೆ. ಇವಾಗ 9:05, 9:15 ಇಲ್ಲಿಂದ ಖಾಲಿ ಆಗ್ತದೆ. ಹೀಗೆ ಏಕದಿನದ ಪ್ರವಾಸದ ಮೊದಲನೇ ಭಾಗವಾದ ಅಪ್ರಮೇಯ ಸ್ವಾಮಿ ದೇವಸ್ಥಾನದ ಭೇಟಿಯ ನಂತರ ಮೇಲುಕೋಟೆಯತ್ತ ನಮ್ಮ ಪಯಣ ಸಾಗಿತು. ಮುಂದಿನ ಭಾಗದಲ್ಲಿ ನಮ್ಮ ಮೇಲುಕೋಟೆಯ ಪ್ರವಾಸದ ಖುಷಿಯ ಕ್ಷಣಗಳನ್ನು ಹಂಚಿಕೊಳ್ತೀನಿ. ತಮ್ಮೆಲ್ಲರ ಪ್ರೋತ್ಸಾಹಕ್ಕಾಗಿ ಧನ್ಯವಾದಗಳು.